स्वागत है आपका बी न्यूज नेशन में। मैं हूं आबिद हुसैन शेख। बी न्यूज नेशन के तमाम दर्शकों को गणतंत्र दिवस की हार्दिक बधाई। बीजापुर में 69वें गणतंत्र दिवस बड़े हर्षोल्लास से मनाया गया। बीजापुर के डॉक्टर बी आर अम्बेडकर खेल मैदान में देश के 69वें गणतंत्र दिवस के तिरंगे को लहराते हुए पुलिस विभाग, स्कूली छात्रों और एनसीसी कैडेट्स की सलामी लेते हुए जिला एडमिन मिनिस्टर डॉक्टर एम बी पाटिल ने इस मैदान का इतिहास डॉक्टर बी आर अम्बेडकर से जुड़ा है क्योंकि वो इस जगह आए थे, इसीलिए मैदान पर उनका नाम रखा गया है। इस खेल मैदान में साइकिलिस्टों को इस्तेमाल के लिए आधुनिक रूप का वेलोड्रम बनाया जा रहा है, जिसके लिए जल संसाधन विभाग से 10 करोड़ फंड जारी किए जाने की जानकारी दी। बहुत जल्द इस काम को पूरा होने का विश्वास जताया। इस गणतंत्र दिवस के मौके पर बीजापुर के एमएलए, पार्लियामेंट्री सेक्रेटरी कर्नाटका सरकार डॉक्टर मकबूल बागवान, वीडीए चेयरमैन आजाद पटेल, जिलाधिकारी शिव कुमार, पुलिस वरिष्ठ अधिकारी कुलदीप कुमार जैन, तमाम सरकारी अधिकारी, हजारों की संख्या में स्कूली छात्र छात्राओं और गणमान्य व्यक्ति उपस्थित थे। ಪಡೆದುಕೊಂಡಿದ್ದಾರೆ ಬಿಳಿಯ ಬಣ್ಣದ ವಾಹನದಲ್ಲಿ ಅಶೋಕ್ ಇದೀಗ ಸಿದ್ಧರಾಗಿದ್ದಾರೆ ಮಹತ್ ಸಾಧನೆ ನೀರಿನಿಂದ ತುಂಬಿದ ಕೆರೆಗಳು ಜಿಲ್ಲೆ ನೀರಾವರಿ ಅಭಿವೃದ್ಧಿಯಲ್ಲಿ ರಾಯಚೂರು ಸಮಗ್ರ ನೀರಾವರಿಗೆ ಕುಡಿಯುವ ನೀರು ಮತ್ತು ಕಾಲುವೆಗಳ ಆಧುನೀಕರಣ ಕೊಡಗು ಜಿಲ್ಲೆ ನೀರಾವರಿ ಯೋಜನೆ ಅನುಷ್ಠಾನದಲ್ಲಿ ಶಸ್ತ್ರ ಸಜ್ಜಿತ ಶ್ರೀ ರಕ್ಷೆ ಗೌರವ ರಕ್ಷೆಯಲ್ಲಿ ಸಚಿವರನ್ನ ಮಾರ್ಗದರ್ಶನದ ಚಳಿ ತಗ್ಗಲು ಆರಂಭಿಸಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಗುಣಾರ್ಯ ಪರೇಡಿನ ಮಾರ್ಗದರ್ಶನ ಡಿಎಸ್ ಶಂಕರ್ ಗೌಡ್ರಿ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಏಕಪಥ ಚಲನೆಯಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಲು ವಿವಿಯಿಂದ ಶಿಸ್ತ ತಡೆಗಟ್ಟಿ ಶಾಂತಿ ಸೌಹಾರ್ದದ ವಾತಾವರಣವನ್ನು ಮೂಡಿಸುವುದು ಶ್ರೀ ಎಲ್ ಪಿ ಮುಲ್ಲಾ ಅದೇ ರೀತಿಯಾಗಿ ಸೈನಿಕ ಶಾಲೆಯ ವಿದ್ಯಾರ್ಥಿಯರು ಕುಮಾರ್ ನಾಗರಾಜ್ ನಾಸು ಹಳ್ಳಿಕರ್ ಅವರ ಕನಸಿನ ಕೂಟದ ಆಶೀರ್ವಾದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎನ್ಸಿಜಿ ಬಿಡಿಜೆ ಕುಮಾರ್ ಪ್ರಾಣೇಶ್ ಕುಲಕರ್ಣಿ ಇವರ ನಾಯಕತ್ವದಲ್ಲಿ ಮಂದಿರ ಸ್ವಪ್ನಿಲ್ ಶಿವಣಿಗಿ ನಾಯಕತ್ವದಲ್ಲಿ ಎಎನ್ ಅಲ್ಲಾಪುರ ಅವರ ಮಾರ್ಗದರ್ಶನದಲ್ಲಿ ತಂಡ ಇದೀಗ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಅನೇಕ ಬಗೆಯ ಗೀತೆಗಳನ್ನ ನೋಡಿಸ್ತಾ ಪಥ ಸಂಚಲನ ಶ್ರೀ ಶಿವಕುಮಾರ್ ಕೆಬಿ ಅವರು ಮನೆ ಮುಖ್ಯಸ್ಥಾನದ ಹತ್ತಿರ ಈ ಮಧ್ಯ ವಾರ್ತೆ ಪಥ ಸಂಚಲನ ಸಮರ್ಪಕ ನೀರು ನಿಯಂತ್ರಣ ಹಾಗೂ ನಿರ್ವಹಣೆಗಾಗಿ ಕಾಲೇಜು ಕೊಳವೆ ಬಾಯಿಗಳನ್ನು ಸುರಕ್ಷತೆಗೊಳಿಸಲು ನೀರಾವರಿ ಸೌಕರ್ಯ ಹೆಚ್ಚಿಸಲು ನಿಟ್ಟಿನಲ್ಲಿ ಒಂದು ಶಾಶ್ವತ ಪರಿಹಾರ ಗೌರವಾನ್ವಿತ ಸ್ವಾತಂತ್ರ್ಯ ಯೋಧರೇ, ಹಿರಿಯ ನಾಗರಿಕ ಬಂಧುಗಳೇ, ಗೌರವಾನ್ವಿತ ಕೇಂದ್ರ ಸಚಿವರೇ, ಶಾಸಕ ಮಿತ್ರರೇ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರೇ, ಮಹಾಪೌರರೇ, ಎಲ್ಲ ಜಿಲ್ಲಾ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳೇ, ಭಾರತ ಗಣರಾಜ್ಯವಾಗಿ ಉದಯವಾಗಿರುವ ಈ ಸುದಿನ ದೇಶದ ಬಹುದೊಡ್ಡ ಸಂಭ್ರಮದ ದಿನ. ರಾಷ್ಟ್ರೀಯ ಹಬ್ಬವಾಗಿರುವ ಈ ಸಂಭ್ರಮದಲ್ಲಿ
ಭಾಗಿಗಳಿರುವ ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಹಾಗೂ ಇನ್ನಿತರ ಎಲ್ಲ ನಮ್ಮ ಹಿರಿಯರ ನಾಯಕರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ 1947 August 15 ನಮಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಲಭಿಸಿತು. ಭಾರತ ಸ್ವಾತಂತ್ರ್ಯ ನಂತರ 1950 January 26 ದೇಶದಲ್ಲಿನ ಎಲ್ಲ ಸಂಸ್ಥಾನಗಳು ವಿಲೀನಗೊಂಡು ಭಾರತ ಗಣತಂತ್ರ ರಾಷ್ಟ್ರವಾಗಿ ಉದಯಿಸಿದ ದಿನ. 1949 November 26 ಅಂಗೀಕೃತವಾದ ಭಾರತದ ಸಂವಿಧಾನವು 1950 January 26 ಜಾರಿಗೆ ಬಂದಿತ್ತು. ಸುಭದ್ರ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣಕ್ಕಾಗಿ ಹಾಗೂ ಸಂವಿಧಾನ ರಚನೆಗೆ ಶ್ರಮಿಸಿದವರನ್ನ ಸ್ಮರಿಸುವ ದಿನ. ಸಂವಿಧಾನ ರಚನೆಗೆ ಕೊಡುಗೆ ನೀಡಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತನ ಕೃಪರಾಣಿ, ಡಾಕ್ಟರ್ ಬಿ ಎನ್ ರಾವ್, ಶ್ರೀಮತಿ ಹನ್ಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್ ಮತ್ತು ಟಿ ಟಿ ಕೃಷ್ಣಮಾಚಾರಿ ಹಾಗೂ ಇತರ ಎಲ್ಲ ಹಿರಿಯ ನಾಯಕರ ಕೊಡುಗೆಯನ್ನು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ವಿಶ್ವದ ಹಲವು ದೇಶಗಳ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಶ್ರೇಷ್ಠ ಸಂವಿಧಾನವನ್ನು ರಚಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿನ ಕಾನೂನಿನ ಪಾಂಡಿತ್ಯ, ಪ್ರತಿ ವಿಷಯಗಳನ್ನು ಆಳವಾಗಿ ವಿಶ್ಲೇಷಿಸುವ ಸೂಕ್ಷ್ಮತೆ, ಇವುಗಳಿಂದ ಭಾರತ ಸಂವಿಧಾನ ಶ್ರೇಷ್ಠ ಸಂವಿಧಾನವಾಗಿ ರೂಪುಗೊಳ್ಳಲು ಕಾರಣವಾಗಿದೆ. ಈ ಕಾರಣಕ್ಕಾಗಿಯೇ ಭಾರತದ ಸಂವಿಧಾನ ಶಿಲ್ಪಿ, ಸಂವಿಧಾನ ಪಿತಾಮಹ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವರ್ಣಿಸಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. ಭಾರತದ ಸಂವಿಧಾನ ರಚನೆಯಲ್ಲಿ ಕನ್ನಡಿಗರ ಪಾತ್ರವು ಹಿರಿದಾಗಿದ್ದು ಸಂವಿಧಾನ ತಜ್ಞ ಬಿ ಎನ್ ರಾವ್, ಬೆನ್ಗಲ್ ನರಸಿಂಗರಾಯರು ಅವರನ್ನು ನಾನು ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಸಂವಿಧಾನ ರಚನೆಯಲ್ಲಿ ಬಿ ಎನ್ ರಾವ್ ಅವರ ಪಾತ್ರ ಕುರಿತಂತೆ ಅಪಾರ ಮೆಚ್ಚುಗೆ ಮತ್ತು ಪ್ರಶಂಸೆ ಕರಡು ಕಮಿಟಿ ಅಧ್ಯಕ್ಷ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವ್ಯಕ್ತಪಡಿಸಿದ್ದರು. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಾಂಸ್ಕೃತಿಕ ಸಮಾನತೆಗೆ ಸಂವಿಧಾನವು ನ್ಯಾಯಯುತ ಅವಕಾಶ ಕಲ್ಪಿಸಿದೆ. ಸಂವಿಧಾನದ ಮೌಲ್ಯಯುತ ಪರಂಪರೆಯನ್ನು ರಕ್ಷಿಸಿ ಮುನ್ನಡೆಸಿಕೊಂಡು ಹೋಗುವ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಐಕ್ಯತೆ, ಜಾತ್ಯಾತೀತೆ, ಅಖಂಡತೆ ತತ್ವದಲ್ಲಿ ಬಾಳೆ ನಡೆಸುತ್ತಿರುವ ನಾವು ಭವ್ಯ ಪರಂಪರೆಯನ್ನು ರಕ್ಷಿಸಬೇಕಾಗಿದೆ. ಭಾರತದ ಸಂವಿಧಾನಕ್ಕೆ ನಾವೆಲ್ಲರೂ ಋಣಿಯಾಗಿದ್ದೇವೆ. ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕಾಗಿ, ದೇಶದ ಏಕತೆಗಾಗಿ ಐಕ್ಯತೆಯಿಂದ ಇರಬೇಕಾಗಿದ್ದು ದೇಶಕ್ಕೂ ಮತ್ತು ಐಕ್ಯತೆಗೆ ಧಕ್ಕೆ ತರುವಂತಹ ಶಕ್ತಿಗಳ ವಿರುದ್ಧ ಹೋರಾಡಬೇಕಾಗಿದೆ. ಇಂದಿನ ಶುಭ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಘನ ಸರ್ಕಾರವು ಜನರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿ ಮಾದರಿ ಸರ್ಕಾರವಾಗಿದೆ ಎಂದು ಹೇಳಬಯಸುತ್ತೇನೆ. ಔರ್ ಖಬರೋಂ ಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್.